ಕರುಳಿನ ಕೂಗಿಗೆ ಕರಗದ ಕರುಳ ಬಳ್ಳಿಗಳು ನ್ಯಾಯಾಂಗದ ತೀರ್ಪಿಗೆ ಬೀದಿ ಪಾಲಾದ ಹೆತ್ತವರು ಹಡೆದ ತಪ್ಪಿಗೆ ಕಣ್ಣೀರಿನಿಂದ ಕರಗದ ಹೆತ್ತ ಮಕ್ಕಳು ಹೆತ್ತವರಿಗೆ ಕಣ್ಣೀರು ಬರದಂತೆ ನೋಡಿಕೊಳ್ಳಬೇಕಾಗಿತ್ತು ದೃಶ್ಯಾವಳಿಯಲ್ಲಿ ನೀವು ನೋಡಬೇಕಾಗಿದೆ ಹೆತ್ತವರ ಕಣ್ಣೀರು ಮಕ್ಕಳು ಕರಗುತ್ತಾರಾ ಅಥವಾ ನ್ಯಾಯ ಸಿಗುತ್ತಾ ಹೆತ್ತವರಿಗೆ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಹೊರೆ ವಲಯದಲ್ಲಿರುವ ಶಿವಪ್ಪ ಭಜಂತ್ರಿ ಹಾಗೂ ಜನಾಭಾಯಿ ಭಜಂತ್ರಿ ಎಂಬ ಹಿರಿ ಜೀವಗಳ ನೋವಿನ ಕಥೆ ಇವರ ಕಥೆ ಕೇಳಿದರೆ ಕಲ್ಲು ಬಂಡೆ ಕೂಡ ಕರಗಬಹುದು ಆದರೆ ಹೆತ್ತ ಮಕ್ಕಳು ಮನಸ್ಸು ಮಾತ್ರ ಕರಗಲಿಲ್ಲ ಶಿವಪ್ಪ ಮೂಲತಃ ಅಥಣಿ ತಾಲೂಕಿನ ಕೋಳಿ ಗ್ರಾಮದ ನಿವಾಸಿ ಚಿಕ್ಕ ವಯಸ್ಸಿನಿಂದಲೇ ಬಡತನದಲ್ಲಿ ಬೆಳೆದು ಮಕ್ಕಳನ್ನು ಸಲಹಿ ಮಕ್ಕಳು ದೊಡ್ಡವರಾದ ಮೇಲೆ ತನ್ನ ಹೆಸರಿಗೆ ಇದ್ದ 4 ಗುಂಟೆ ಜಾಗವನ್ನು ಮಾರಿ ಅದನ್ನು ನಗರದ ಹೊರವಲಯದಲ್ಲಿ 3 ಎಕರೆ ಭೂಮಿಯನ್ನು ಖರೀದಿಸಿ ಮಕ್ಕಳ ಹೆಸರಲ್ಲಿ ಭೂಮಿಯನ್ನು ನೋಂದಾಯಿಸಿ ಸಂತೋಷದಿಂದ ಕಾಲ ಕಳೀತಾ ಇದ್ದ ಆದರೆ ಮಕ್ಕಳಿಗೆ ಹೆತ್ತವರೇ ಭಾರವಾಗ್ಬಿಟ್ರು ಅವರನ್ನು ಹೊರಗೆ ದಬ್ಬಿದ ಮಕ್ಕಳು ತಂದೆ ತಾಯಿಯನ್ನು ತುತ್ತು ಅನ್ನಕ್ಕೂ ಗತಿ ಇಲ್ಲದಂತೆ ಮಾಡಿದ್ದಾರೆ ಬೀದಿಗೆ ಬಿದ್ದ ಹೆತ್ತವರು ನ್ಯಾಯ ಕೇಳಲು ಹೋದರೆ ತಂದೆ ತಾಯಿಯನ್ನೇ ಹೊಡೆದು ಆಸ್ತಿ ನಂದು ನಿಮಗಿಲ್ಲಿ ಜಾಗವಿಲ್ಲ ಅಂತ ಹೊರಗೆ ದಬ್ಬಿದ್ದಾರೆ ಹೆತ್ತವರು ನ್ಯಾಯಾಲಯದ ಮೊರೆ ಹೋಗ್ತಾರೆ ಕರಳು ಬಳ್ಳಿಗಳು ಕೊನೆಯವರೆಗೂ ಕೈಬಿಡಲಾರರು ಅನ್ನೋ ಭರವಸೆಯಲ್ಲಿ ಹೆತ್ತ ಮಕ್ಕಳ ಹೆಸರಿನಲ್ಲಿ ಭೂಮಿ ಮಾಡಿದ ಹಿರಿಯ ಜೀವಕ್ಕೆ ನ್ಯಾಯಾಲಯದ ತೀರ್ಪು ಮತ್ತೆ ಗಾಯದ ಮೇಲೆ ಬರೆ ಎಳೆದಂತೆ ಮಾಡುತ್ತೆ ಮಕ್ಕಳ ಪೌರವಾಗಿಯೇ ತೀರ್ಪು ಹೊರಡಿಸಿದೆ ಸ್ಥಳೀಯ ಪೊಲೀಸರ ಠಾಣೆಯ ಪಿಎಸ್ಐ ಅಧಿಕಾರಿಗಳಾಗಿರುವ ಕುಮಾರ್ ಹಡ್ಕರ್ ಅವರ ಗಮನಕ್ಕೆ ಬಂದಾಗ ಎಲ್ಲಕ್ಕಿಂತ ಮಾನವೀಯತೆ ದೊಡ್ಡದು ತಂದೆ ತಾಯಿಗೆ ನಿಲ್ಲಲು ಜಾಗ ಕೊಡುವಂತ ಹೇಳಿದಾಗ ಒಂದು ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಟ್ಟ ಮಕ್ಕಳು ಆಗ ಅಲ್ಲಿದ್ದ ಗುಡಿಸಲು ಕೂಡ ಈಗ ಗಾಳಿ ಮಳೆಗೆ ಸಂಪೂರ್ಣ ಬಿದ್ದು ಹೋಗಿದೆ ಸ್ಥಳೀಯರ ಸಹಾಯದಿಂದ ಬೇರೆ ಕಡೆ ತಗಡಿನ ಸೆಡ್ ಹಾಕಲು ಮುಂದಾದಾಗ ಮಕ್ಕಳು ನಿರಾಕರಿಸಿದರಂತೆ ತಂದೆ ತಾಯಿಗೆ ಹೊಡೆಯಲು ಕೂಡ ಯತ್ನಿಸಿದ್ದಾರೆ ಈಗ ಈ ಹಿರಿ ಜೀವಗಳು ಯಾವುದೇ ಆಸರಿಲ್ಲದೆ ಬೀದಿ ಪಾಲಾಗ್ತಿದ್ದಾರೆ ಇನ್ನಾದರೂ ಸರ್ಕಾರದವರು ಸಂಬಂಧಪಟ್ಟ ಅಧಿಕಾರಿಗಳು ಈ ಹಿರಿ ಜೀವಗಳ ನೆರವಿಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕಲಾಸ ಮಾಡ್ತೀವಿ ಹೊರ ಹೋಗತ್ತಾರ ಎಲ್ಲಿ ಹೋಗ್ಬೇಕ ಹೇಳ್ರಿ ನೋಡುನು ಹೋಗು ನೀವು ಎಲ್ಲಿ ಬೇಕ ಅಲ್ಲಿ ಬಾಯಿ ಬಿಳೋರ್ತಾರ ಎಲ್ಲಿ ಹೋಗಿ ಬೀಳುನ್ರಿ ಹ್ಯಾಂಗ ಮಾಡೋದು ಹೇಳ್ರಿ ನಮ್ಗೆ ಹಟ್ಟಿ ಹ್ಯಾಂಗ ಮಾಡ್ಬೇಕು ನೆತ್ತಿ ಹ್ಯಾಂಗ ಮಾಡ್ಬೇಕು ನಮಗೆ ಯಾರು ದುಡಿಲಾಕ್ ನೆಡ್ರಿ ಈಗ ಕೋಡ್ದ ಕೇಸ್ ಐತಪ್ಪ ಹೋಗ್ಬಿಟ್ಟು ಹೋಗೋದ್ರ ಹೋಗ್ಬಿಟ್ಟು ಹೋಗ್ರಿ ನಿಮ್ಮದು ಹಣ್ಣ ಏನಿಲ್ಲ ಸರ್ ಹ್ಯಾಂಗ ಮಾಡ್ಬೇಕ್ರಿ ಎಲ್ಲಿ ಹೋಗ್ಬೇಕು